ಸತೀಶ್ ಜಾರಕಿಹೊಳಿ ಹೇಳಿಕೆ ಬೆಂಬಲಿಸಿ ಮನವಿ. ಮಾನವ ಬಂಧುತ್ವ ವೇದಿಕೆ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಾಯಿತು. ಸತ್ಯವನ್ನು ಪ್ರತಿಪಾದನೆ ಮಾಡುವವರ ವಿರುದ್ಧ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತಿರುವ ಮನುವಾದಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವುದರ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ವರದಿ ಸಿದ್ದರಾಮ ಕಂಬಳೆ, ಜೈಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಇವತ್ತು ಮುಧೋಳ ನಗರದಲ್ಲಿ ಎಲ್ಲಾ ವಿವಿಧ ಸಂಘಟನೆ ಎಲ್ಲಾ ಮುಖಂಡರು ಸಹಿತ ಏನು ನವೆಂಬರ್ 6 ನಿಪ್ಪಾಣಿಯಲ್ಲಿ ಆಗಿರ್ತಕ್ಕಂತ ಮಾನವ ಬಂಧುತ್ವ ವೇದಿಕೆ ಅಡಿಯಲ್ಲಿ ಮನೆ ಮನೆಗೆ ಬುದ್ಧ, ಬಸವ, ಅಂಬೇಡ್ಕರ್, ಶಿವಾಜಿ, ಕನಕದಾಸರು ಎಲ್ಲಾ ಶರಣರ ವಿಚಾರಧಾರೆಗಳನ್ನ ಮನೆ ಮನೆಗೆ ತಲುಪಿಸಿ ಜನಜಾಗೃತಿಯನ್ನು ಮಾಡುವಂತ ಕೆಲಸವನ್ನ ಮಾನವ ಬಂಧುತ್ವ ವೇದಿಕೆ ಕಾರ್ಯಕ್ರಮ ನಡೆಸಿತ್ತು. ಆ ಕಾರ್ಯಕ್ರಮದಲ್ಲಿ ಆ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಜಾರಕಿಹೊಳಿ ಅವರು ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಒಂದೇ ಪದವನ್ನು ಬಳಕೆ ಮಾಡಿದ್ರು, ಹಿಂದೂ ಅಂತಕ್ಕಂಥ ಡೆಫಿನಿಷನ್ ಬಗ್ಗೆ ಅವರು ಡಿಸ್ಕಷನ್ ಮಾಡಿದ್ರು. ಹಿಂದೂ ಅಂತಕ್ಕಂಥ ಪದ ಯಾವ ದೇಶದಿಂದ ಬಂದಿದೆ, ಆಯಾ ದೇಶದಲ್ಲಿ ಆ ಪದಕ್ಕೆ ಏನಂತಾರೆ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಉಂಟಾಗಿರ್ತಕ್ಕಂಥವ್ರು. ಈ ಚರ್ಚೆ ಇವತ್ತಿಗೆ ಉಂಟಾಗಿರ್ತಕ್ಕಂಥಲ್ಲ, ಇಂಥ ಕೋಮುವಾದಿಗಳ ವಿರುದ್ಧ, ಮನುವಾದಿಗಳ ವಿರುದ್ಧ ಇವತ್ತೇ ನಾವೆಲ್ಲ ಬೀದಿಗೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ. ಈ ಹಿಂದೆ 12ನೇ ಶತಮಾನದಲ್ಲಿ ಯಾರು ಧರ್ಮದ ಹೆಸರನ್ನು ಇಟ್ಕೊಂಡು ಶೋಷಣೆಯನ್ನು ಮಾಡ್ತಿದ್ರು, ದಬ್ಬಾಳಿಕೆಯನ್ನು ಮಾಡ್ತಿದ್ರು, ನಮ್ಮನ್ನ ಊರು ಹೊರಗಿಟ್ಟಿದ್ರು, ನಮ್ಮನ್ನ ಗುಲಾಮರಾಗಿ ಇಟ್ಟಿದ್ರು, ಆ ಒಂದು ನೆಲದಲ್ಲಿ ಬಸವಣ್ಣ ಅವರು ಕ್ರಾಂತಿ ಮಾಡಿರ್ತಕ್ಕಂಥ ನೆಲ ಇದು. ಶರಣರು, ಎಲ್ಲಾ ಜಾತಿಯ ಶರಣರು ಈ ಕೋಮುವಾದಿಗಳ ವಿರುದ್ಧ, ಮನುವಾದಿಗಳ ವಿರುದ್ಧ ವಚನಗಳ ಮುಖಾಂತರ ಜಾಗೃತಿ ಮಾಡಿರ್ತಕ್ಕಂಥ ನಾಡಿದು. ಈ ಕೋಮುವಾದಿಗಳ ವಿರುದ್ಧ, ಮನುವಾದಿಗಳ ವಿರುದ್ಧ, ವೈದಿಕ ಶಾಹಿಗಳ ವಿರುದ್ಧ ಹುಟ್ಕೊಂಡಿರ್ತಕ್ಕಂಥ ನಾನ್ ವೈದಿಕ ಧರ್ಮಗಳು ಅಂದ್ರೆ ಅದೇ ಸಿಕ್ಕು, ಜೈನು, ಇನ್ನಿತರವಾಗಿರ್ತಕ್ಕಂಥ ಎಲ್ಲಾ ಧರ್ಮಗಳು ಈ ವೈದಿಕ ಶಾಹಿಯ ವಿರುದ್ಧ ಹುಟ್ಕೊಂಡಿರ್ತಕ್ಕಂಥ ಧರ್ಮಗಳು. ಇದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಾರಾಯಣ ಗುರು ಆಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ವೇಮನ್ ಅವರು ಆಗಿರ್ಬೋದು, ದೊಡ್ಡ ಕ್ರಾಂತಿಯನ್ನು ವೇಮನ್ ಅವರು ಮಾಡಿದ್ರು. ಅವರೆಲ್ಲರೂ ಮಾಡಿರ್ತಕ್ಕಂಥದ್ದನ್ನ ನಾವ್ಯಾರು 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 ಅಂತೇಳಿ ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥವ್ರು ನಾವು ದ್ರಾವಿಡರು. ನಾವ್ಯಾವುದೋ ಪರದೇಶದಿಂದ ಬಂದಿಲ್ಲ, ನಾವ್ಯಾರು ವಿದೇಶದಿಂದ ಬಂದಿಲ್ಲ, ಈ ದೇಶದ ಮೂಲ ನಿವಾಸಿಗಳು. ಈ ದೇಶದಲ್ಲಿ ಇರ್ತಕ್ಕಂಥ ಹಕ್ಕು ನಮಗಿದೆ. ಆ ಹೊರದೇಶದಿಂದ ಬಂದಿರ್ತಕ್ಕಂಥವ್ರು ಪರಕೀಯರು, ನಮ್ಮಲ್ಲಿ ಒಡಕ